ಸೊಪ್ಪು ಮರುವ ಮಹಿಳೆಯ ಮಗನ ಮದುವೆಗೆ ಹೋದ ರಾಜೇಶ ಶಾರದಾ ಬೆಚ್ಚಿ ಬಿದ್ದರು. ಸ್ನೇಹಿತರೆ, ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಹಾಕಿರುವ ಬಟ್ಟೆನ ನೋಡಿ ಅವರ ಯೋಗ್ಯತೆನ ಅಳೆಯೋದು ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ರಾಜೇಶನ ಮನೆಗೆ ಸೊಪ್ಪು ತಂದು ಕೊಡ್ತಿದ್ದ ರಾಜಮ್ಮ ಕಳೆದ ವಾರ ಮನೆಗೆ ಬಂದು ಅವಳ ಮಗನ ಮದುವೆ ಕಾರ್ಡ್ ಕೊಟ್ಟು ಹೋದರು. ಪ್ರತಿದಿನ ಬೆಳಗ್ಗೆ ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು, ಅರಿವೆ ಸೊಪ್ಪು ತರುತ್ತಿದ್ದರು ರಾಜಮ್ಮ. ಅರಿವೆ ಸೊಪ್ಪು 25 ರೂಪಾಯಿ ಕಟ್ಟು, ನುಗ್ಗೆ ಸೊಪ್ಪು 25 ರೂಪಾಯಿ ಕಟ್ಟು, ಹೀಗೆ 3 ಸೊಪ್ಪಿನ ಕಟ್ಟುಗಳನ್ನು ರಾಜಮ್ಮ ಕೊಟ್ಟು ಹೋಗ್ತಾ ಇದ್ದರು. ರಾಜಮ್ಮ ಸೊಪ್ಪು ಮರಳು ಬರುವಾಗ ಹಳೆಯ ಸ್ವಲ್ಪ ಅಲ್ಲಿ ಇಲ್ಲಿ ಅರ್ದಿದ್ದ ಸೀರೆನ ಉಟ್ಟುಕೊಂಡು ಬರ್ತಾ ಇದ್ದರು. ಎಣ್ಣೆನೆ ನೋಡದ ತಲೆ ಬಾಚದ ತಲೆ ಕೂದಲು. ರಾಜಮ್ಮನ ನೋಡೋಕ್ಕೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು. ಸೊಪ್ಪು ಮರಳು ಬಂದಾಗ ಪತ್ರಿಕೆ ಕೊಟ್ಟರೆ ಚೆನ್ನಾಗಿರಲ್ಲ, ಅದಕ್ಕೆ ಸಾಯಂಕಾಲ ಬಂದು ಕೊಡ್ತಿದ್ದೀನಿ, ಎಲ್ಲರೂ ಮದುವೆಗೆ ಬರಬೇಕು ಅಂತ ರಾಜಮ್ಮ ಹೇಳಿ ಹೋಗಿದ್ದರು. ಈ ತರಹ ಚೀಪ್ ಜನಗಳ ಮದುವೆಗೆ ರಾಜೇಶ ಹೋಗ್ತಾನೇ ಇರಲಿಲ್ಲ. ಹೀಗಾಗಿ ಆ ಮದುವೆ ಪತ್ರಿಕೆ ಬಗ್ಗೆ ರಾಜೇಶ ಅಷ್ಟೇನೂ ತಲೆ ಕೆಡಿಸಿಕೊಳ್ಳಲಿಲ್ಲ. ರಾಜಮ್ಮ ಕೊಟ್ಟ ಪತ್ರಿಕೆನ ಇಸ್ಕೊಂಡಿದ್ದು ಅಷ್ಟೇ, ಆಮೇಲೆ ಅದನ್ನು ರಾಜೇಶ ಮರೆತೇ ಹೋದ. ಆದರೆ ಮದುವೆಗೆ 3 ದಿನ ಮುಂಚೆ ಮತ್ತೆ ಬಂದ ರಾಜಮ್ಮ, ಅಣ್ಣ ಇನ್ನು 5 ದಿನ ನಾನು ಸೊಪ್ಪು ಮರಳು ಬರೋದಿಲ್ಲ, ನಮ್ಮ ಮನೆಯಲ್ಲಿ ಮದುವೆ ಇದೆ, ಮದುವೆ ಕೆಲಸ ಇರುವುದರಿಂದ ನಾನು ವ್ಯಾಪಾರಕ್ಕೆ ಬರಲ್ಲ, ಮರ್ಯಾದೆ ಮದುವೆಗೆ ಎಲ್ಲರೂ ಬನ್ನಿ ಅಂತ ಮತ್ತೊಮ್ಮೆ ರಾಜಮ್ಮ ಕರೆದು ಹೋದರು. ಹೆಂಡತಿ ಶಾರದಾನ ನೋಡುತ್ತಾ, ಲೇ ಆ ಸಪ್ಪಮ್ಮ ಬಂದಿದ್ರಲ್ಲ, ಕವರ್ನಲ್ಲಿ ಸ್ವಲ್ಪ ಹಣ ಕೊಟ್ಟು ಕಳಿಸೋದು ತಾನೇ, ಇಂಥ ಜನರ ಮದುವೆಗಳಿಗೆಲ್ಲ ನಾನು ಹೋಗ್ತೀನಾ, ನಿನಗೆ ಗೊತ್ತಿಲ್ವಾ ಅಂತ ರಾಜೇಶ ಹೆಂಡತಿ ಶಾರದಾಗೆ ಹೇಳಿದ್ದಾನೆ. ಅದು ಬೇರೆ, ಅವತ್ತೇ ನಮ್ಮ ಆಫೀಸ್ನ ಬಾಸ್ ಅವರ ಮಗಳ ಮದುವೆ ಬೇರೆ ಇದೆ, ನಾನು ತಪ್ಪದೇ ಆ ಮದುವೆಗೆ ಹೋಗಲೇಬೇಕು, ಆ ಮದುವೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ, ಬಾಸ್ ಬೇರೆ ಮದುವೆಗೆ ಬರಲೇಬೇಕು ಅಂತ ಹೇಳಿದ್ದಾರೆ ಎಂದು ರಾಜೇಶ ಹೇಳಿದ್ದಾನೆ. ರೀ ನೀವು ನಿಮ್ಮ ಬಾಸ್ ಮಗಳ ರಿಸೆಪ್ಷನ್ಗೆ ರಾತ್ರಿ ತಾನೇ ಹೋಗ್ತೀರಾ? ರಾಜಮ್ಮನ ಮಗನ ಮದುವೆಗೆ ಬೆಳಗ್ಗೆ ದಾರಿಗೆ ಹೋಗೋಣ ಬಿಡಿ, ರಾಜಮ್ಮನ ಮನೆ ಇಲ್ಲೇ 20 ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ಇದೆ, ಹಳ್ಳಿ ಮನೆಯಲ್ಲಿ ಮದುವೆ ಮಾಡುತ್ತಿದ್ದಾರೆ, ನಾವು ಹೋಗಿ ಹಾಗೆ 2 ನಿಮಿಷ ಮುಖ ತೋರಿಸಿ ಬರೋಣ. ರಾಜಮ್ಮ ಸುಮಾರು 10 ವರ್ಷಗಳಿಂದ ನಮ್ಮ ಮನೆಗೆ ಸೊಪ್ಪು ತಂದು ಕೊಡ್ತಾ ಇದ್ದಾರೆ, ತುಂಬ ಪರಿಚಯಸ್ಥೆ, ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ, ಆಮೇಲೆ ಅವರ ಬಳಿ ಸೊಪ್ಪು ತೆಗೆದುಕೊಡಲು ಮನಸ್ಸು ಬರೋದಿಲ್ಲ, ಹೀಗಾಗಿ ಖಂಡಿತ ನಾವು ಮದುವೆಗೆ ಹೋಗಲೇಬೇಕು ಅಂತ ಹೆಂಡತಿ ಶಾರದಾ ಹೇಳಿದ್ದಾಳೆ. ಸರಿ ಹೆಂಡತಿ ಮಾತು ಗಂಡ ಮೀರೋಕ್ಕಾಗುತ್ತಾ? ರಾಜೇಶ ಆಯಿತು ಹೋಗೋಣ ಅಂತ ಹೇಳಿದ್ದಾನೆ. ಮದುವೆ ದಿನ ಬಂದೇ ಬಿಟ್ಟಿತ್ತು. ರಾಜೇಶ ಮೊದಲು ಬಾಸ್ ಮಗಳ ಮದುವೆ ಅಧ್ಯಕ್ಷತೆ ಕಾರ್ಯಕ್ರಮಕ್ಕೆ ಹೆಂಡತಿ ಜೊತೆ ಹೋದ. ಮಂಟಪಕ್ಕೆ ಹೋದರೆ ತುಂಬ ಜನ, ಬಾಸ್ ಅಳಿಯನ ಮನೆ ಕಡೆಯವರನ್ನು ಮಾತಾಡಿಸೋದ್ರಲ್ಲೇ ತುಂಬ ಬಿಸಿಯಾಗಿದ್ದರು. ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡೋಣ ಅಂತ ಲೈನ್ನಲ್ಲಿ ನಿಂತಾರೆ, ಮಧ್ಯದಲ್ಲಿ ಹುಡುಗನ ಕಡೆಯವರು ಅಂತ ಹೇಳಿಕೊಂಡು ಇವರಿಗೂ ಮುಂಚೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ತುಂಬಾ ಲೇಟಾಗಿ ಹೋಯಿತು. ಕೊನೆಗೆ ಹೇಗೋ ಮಾಡಿ ಬಾಸ್ಗೆ ವಿಶ್ ಮಾಡಲು ರಾಜೇಶ ಶೇಕ್ ಹ್ಯಾಂಡ್ ಕೊಟ್ಟ. ಕೈ ಹಿಡ್ಕೊಂಡ ಬಾಸು ಅಷ್ಟರಲ್ಲೇ ಯಾರೋ VIP ಬಂದರು ಅಂತ ಮಾತಾಡದೇನೆ ರಾಜೇಶನನ್ನು ಅಂಬೋ ಅಂತ ಅಲ್ಲೇ ಬಿಟ್ಟು ಹೊರಟು ಹೋದರು. ರಾಜೇಶನು ಇನ್ನೇನು ಮಾಡೋಕ್ಕಾಗುತ್ತೆ ಬಾಸ್ ಅಲ್ವಾ, ಏನು ಬೈಯೋಕ್ಕಾಗುತ್ತಾ? ಫಾರ್ಮಾಲಿಟಿಗಾಗಿ ಸ್ಟೇಜ್ ಮೇಲೆ ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಫೋಟೋ ತೆಗೆಸಿಕೊಂಡು ಊಟದ ಹಾಲ್ಗೆ ಹೋಗಿ ಅಲ್ಲಿ ಕಷ್ಟಪಟ್ಟು 2 ಚೇರ್ ಹಿಡಿದು ಊಟ ಮಾಡಿ ಮನೆಗೆ ಬರುವಷ್ಟರಲ್ಲಿ ರಾಜೇಶ ಮತ್ತು ಶಾರದಾಗೆ ಸಾಕಪ್ಪ ಸಾಕು ಅನಿಸಿಬಿಟ್ಟಿತ್ತು. ಯಪ್ಪ ಯಾಕಾದರೂ ಮದುವೆಗೆ ಹೋದೆವೋ ಅಂತ ಅನಿಸಿತ್ತು. ಮಾರನೇ ದಿನ ಸೊಪ್ಪು ಮಾರುವ ರಾಜಮ್ಮಳ ಮಗನ ಮದುವೆಗೆ ಹೋಗಲು ಶಾರದಾ ಬೆಳಗ್ಗೆ ಬೇಗನೆ ಗಂಡ ರಾಜೇಶನನ್ನು ಎಬ್ಬಿಸಿದಳು. ಅಷ್ಟೊತ್ತಿಗಾಗಲೇ ಶಾರದಾ ಸ್ನಾನ ಮಾಡಿ ಸಿಂಪಲ್ ಸೀರೆ ಹಾಕ್ಕೊಂಡು ಒಂದೇ ಒಂದು ನೆಕ್ಲೆಸ್ ಹಾಕ್ಕೊಂಡು ರೆಡಿಯಾಗಿದ್ದಳು. ಏನೇ ಇದು, ನಿನ್ನೆ ನೋಡಿದ್ರೆ ಬಾಸ್ ಮಗಳ ಮದುವೆಗೆ ರೇಷ್ಮೆ ಸೀರೆ ಉಟ್ಕೊಂಡು ಮೈತುಂಬ ಒಡವೆ ಹಾಕ್ಕೊಂಡು ಹೋಗಿದ್ದೆ, ಆದರೆ ಇವತ್ತು ಸೊಪ್ಪಮ್ಮನ ಮಗನ ಮದುವೆಗೆ ಹೋಗಲು ಯಾಕೆ ಇಷ್ಟು ಸಿಂಪಲ್ ಆಗಿ ರೆಡಿಯಾಗಿದ್ದೆ ಎಂದು ರಾಜೇಶ ಕೇಳಿದ್ದಾನೆ. ಅಯ್ಯೋ ಹೌದು ರೀ, ನಾವು ಇವತ್ತು ಹೋಗ್ತಾ ಇರೋದು ಬಡವಿ ರಾಜಮ್ಮಳ ಮಗನ ಮದುವೆಗೆ, ಅಲ್ಲಿ ನಾವು ಜಾಸ್ತಿ ಬಿಲ್ಡಪ್ ಕೊಡಲು ಹೋಗಬಾರ್ದು, ಅವರೆಲ್ಲ ತುಂಬ ಸುಮಾರಾಗಿ ಇರ್ತಾರೆ, ನಾವು ಸಿಂಪಲಾಗಿ ಹೋಗೋದು ಒಳ್ಳೆಯದು ಎಂದು ಶಾರದಾ ವ್ಯಂಗ್ಯವಾಗಿ ಹೇಳಿದ್ದಾಳೆ. ಹಾಗಿದ್ರೆ ಕಾರ್ ಬೇಡವಾ ಬೈಕಲ್ಲಿ ಹೋಗೋಣವಾ? ರಾಜೇಶ ಕೇಳಿದ್ದಾನೆ. ಊರಿ ಕಾರ್ ಬೇಡ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ನಾವು ಬೈಕ್ನಲ್ಲೇ ಹೋಗೋಣ ಅಂತ ಶಾರದಾ ಹೇಳಿದಳು. ರಾಜೇಶನು ಆಯಿತು ಅಂತ ಹೇಳಿ ಸ್ನಾನ ಮಾಡಿ ಸಿಂಪಲ್ ಶರ್ಟು ಪ್ಯಾಂಟು ಹಾಕ್ಕೊಂಡು ಗಂಡ ಹೆಂಡತಿ ಇಬ್ಬರು ಬೈಕ್ನಲ್ಲಿ ರಾಜಮ್ಮನ ಮಗನ ಮದುವೆಗೆ ಹೊರಟರು. ಮುಯಿಕವನ್ನಲ್ಲಿ 100 ರೂಪಾಯಿ ಹಾಕಿ, ಸಾಕು ಸಾಕು ಇದೇ ಅವರ ಲೆವೆಲ್ಗೆ ಜಾಸ್ತಿ ಅಂತ ರಾಜೇಶ ಶಾರದಾ ಮಾತಾಡಿಕೊಂಡರು. ಬೈಕ್ನಲ್ಲಿ ರಾಜೇಶ ಮತ್ತು ಶಾರದಾ ರಾಜಮ್ಮಳ ಊರಿಗೆ ಹೋಗಿದ್ದಾರೆ. ಆ ಊರು ಮೇನ್ ರೋಡ್ನಿಂದ 3-4 ಕಿಲೋಮೀಟರ್ ಒಳಗಡೆ ಇತ್ತು. ಮೇನ್ ರೋಡ್ನಿಂದಲೇ ತೋರಣ ಕಟ್ಟಿದ್ದರು. ಏನೋ ಯಾರೋ ಬೇರೆ ವಿಷಯಕ್ಕೆ ಇಲ್ಲಿ ತೋರಣ ಕಟ್ಟಿದ್ದಾರೆ ಅಂತ ರಾಜೇಶ ಅಂದುಕೊಂಡ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಆ ತೋರಣ ಸೊಪ್ಪಮ್ಮನ ಮಗನ ಮದುವೆಗೆ ಕಟ್ಟಿರೋದು ಅಂತ. ಊರಿನ ತುಂಬ ಬರೀ ಮದುವೆ ಶುಭಾಶಯಗಳ ಬ್ಯಾನರ್ ಕಟ್ಟಿದ್ದರು. ಮುಂದೆ ಹೋಗ್ತಾ ಹೋಗ್ತಾ ರಸ್ತೆ ಬದಿಯಲ್ಲಿ ಬರೀ ಕಾರುಗಳೇ ನಿಂತಿದ್ದವು. ಈ ಕಾರುಗಳೆಲ್ಲ ಮದುವೆಗೆ ಬಂದಿದ್ದವರದ್ದೇ ಆಗಿತ್ತು. ಮದುವೆ ನಡೆಯುವ ಮನೆ ಅಂತ ಯಾರೂ ಹೇಳಂಗಿರಲಿಲ್ಲ, ಅಷ್ಟು ದೊಡ್ಡ ಅರಮನೆ ಬಂಗಲೆ ಅದು. ಭಯಂಕರ ಜನ, ಬರೀ ರೇಷ್ಮೆ ಸೀರೆ ಹಾಕ್ಕೊಂಡು ಮೈತುಂಬ ಒಡವೆಗಳನ್ನು ಹಾಕಿಕೊಂಡಿದ್ದ ಮಹಿಳೆಯರೇ ಅಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ಇದ್ದರು. ಅವರನ್ನೆಲ್ಲ ಹೋಲಿಸಿ ನೋಡಿದರೆ ರಾಜೇಶ ಮತ್ತು ಶಾರದಾ ತುಂಬ ಸುಮಾರಾಗೆ ಕಾಣುತ್ತಿದ್ದರು. ನಮ್ಮನ್ನು ಮನೆಯೊಳಗೆ ಬಿಡ್ತಾರೆ ಎಂಬ ಅನುಮಾನ
ರಾಜೇಶನಿಗೆ ಶುರುವಾಯಿತು. ಗಂಡ ಹೆಂಡತಿ ಇಬ್ಬರಿಗೂ ತುಂಬಾ ಮುಜುಗರವಾಯಿತು. ಒಳಗೆ ಹೋಗೋದ ಬೇಡವ ಅಂತ ಯೋಚಿಸುತ್ತಾ ಬಾಗಿಲ ಬಳಿಯೇ ನಿಂತಿದ್ದಾಗ ಸೊಪ್ಪು ಮಾರುವ ರಾಜಮ್ಮ ಅರಮನೆಯಿಂದ ಹೊರಗೆ ಬಂದಿದ್ದಾರೆ. ರಾಜೇಶ ಮತ್ತು ಶಾರದಾನ ನೋಡ್ತಿದ್ದ ಹಾಗೆ ತುಂಬ ಖುಷಿಯಿಂದ ಇವರ ಬಳಿ ಓಡಿ ಬಂದ ರಾಜಮ್ಮ, ಬನ್ನಿ ಅಣ್ಣ ಬನ್ನಿ ಅಕ್ಕ ಅಂತ ಇಬ್ಬರನ್ನು ಕೈ ಹಿಡಿದು ಒಳಗೆ ಕರ್ಕೊಂಡು ಒದಳು ರಾಜಮ್ಮ. ಚಿನ್ನದಂತೆ ಪಳಪಳ ಅಂತ ಒಳಿತಿದ್ದ ಕಾಂಜೀವರಂ ರೇಷ್ಮೆ ಸೀರೆ, ಕುತ್ತಿಗೆ ತುಂಬ ಚಿನ್ನದ ಡಿಸೈನ್ ಒಡವೆಗಳು, ದೊಡ್ಡ ಜಮೀನ್ದಾರ ರೀತಿ ರಾಜಮ್ಮ ಕಾಣಿಸುತ್ತಿದ್ದಳು. ಮೊದಲಿಗೆ ರಾಜಮ್ಮ ಇವರಿಗೆ ಗುರ್ತೇ ಸಿಗಲಿಲ್ಲ. ಇಬ್ಬರನ್ನು ಮನೆ ಒಳಗೆ ಕರ್ಕೊಂಡು ಹೋಗಿ ಮದುಮಗ ಮದುಮಗಳನ್ನು ಇವರಿದ್ದ ಜಾಗಕ್ಕೆ ಕರೆಸಿ ಜೋಡಿಗಳಿಬ್ಬರಿಗೂ ರಾಜೇಶ ದಂಪತಿಗಳ ಕಾಲಿಗೆ ಬೀಳುವಂತೆ ಹೇಳಿದಳು ರಾಜಮ್ಮ. ಅಣ್ಣ ಮಕ್ಕಳಿಗೆ ಆಶೀರ್ವಾದ ಮಾಡಿ, ನಿಮ್ಮಂಥ ಓದಿದ ವಿದ್ಯಾವಂತರು ಆಶೀರ್ವಾದ ಮಾಡಬೇಕು ಎಂದು ರಾಜಮ್ಮ ಹೇಳಿದ್ದಾಳೆ. ರಾಜೇಶ ಶಾರದಾ ಜೋಡಿಗೆ ಆಶೀರ್ವಾದ ಮಾಡಿದರು. ತಗೊಂಡು ಬಂದಿದ್ದ 100 ರೂಪಾಯಿ ಮುಯಿ ಕವರ್ ಕೊಡಲು ರಾಜೇಶನಿಗೆ ಮನಸ್ಸು ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಕೊಟ್ಟು ಹೊರಡಲು ರೆಡಿಯಾದರು. ಆದರೆ ರಾಜಮ್ಮ ಬಿಡಲಿಲ್ಲ. ಇಬ್ಬರನ್ನು ಊಟದಲ್ಲಿ ತಾನೇ ಕರ್ಕೊಂಡು ಹೋಗಿ ಸೆಪರೇಟ್ ಟೇಬಲ್ ಹಾಕಿಸಿ ಚೇರ್ ಹಾಕಿಸಿ ಮುಂದೆ ನಿಂತು ಹೊಟ್ಟೆ ತುಂಬ ಊಟ ಬಡಿಸಿ ತಾಂಬೂಲದ ಕವರ್ ಕೊಟ್ಟರು. ರಾಜಮ್ಮ, ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು ಅಣ್ಣ ಅಂತ ಬಾಯಿ ತುಂಬ ಮಾತಾಡಿಸಿ ರಾಜೇಶ ಮತ್ತು ಶಾರದಾ ದಂಪತಿಗಳನ್ನು ರಾಜಮ್ಮ ಕಳಿಸಿಕೊಟ್ಟರು. ಮನೆಗೆ ಬಂದು ತಾಂಬೂಲದ ಕವರ್ ಓಪನ್ ಮಾಡಿ ನೋಡಿದ್ರೆ 2 ಬೆಳ್ಳಿ ದೀಪಗಳು ಅದರೊಳಗೆ ಇದ್ದವು. ರಾಜೇಶ ಮತ್ತು ಶಾರದಾ ಶಾಕ್ ಆದರು. ಇದೇನು ಈ ಸೊಪ್ಪಮ್ಮನ ಒಳಮರ್ಮ, ಅರ್ಥನೇ ಆಗಲಿಲ್ವಲ್ಲ ಎಂದು ಆಗ ರಾಜಮ್ಮ ಕೊಟ್ಟಿದ್ದ ಲಗ್ನಪತ್ರಿಕೆ ತೆಗೆದು ನೋಡಿ ರಾಜೇಶ ದಂಗಾಗಿ ಹೋದ. ಆ ಊರಿನಲ್ಲೇ ರಾಜಮ್ಮರದ್ದು ತುಂಬ ದೊಡ್ಡ ವ್ಯವಸಾಯಿ ಕುಟುಂಬ. ಮದುಮಗನ ಹೆಸರಿನ ಪಕ್ಕದಲ್ಲಿ MSc ಅಗ್ರಿಕಲ್ಚರ್, ಮದುಮಗಳ ಹೆಸರಿನ ಪಕ್ಕ ಕೂಡ MSc ಅಗ್ರಿಕಲ್ಚರ್ ಅಂತ ಪ್ರಿಂಟ್ ಆಗಿತ್ತು. ಓಹೋ, ಇಬ್ಬರು ಚೆನ್ನಾಗಿ ಓದಿದ್ದಾರೆ ಅಂತ ಅರ್ಥ ಆಯಿತು. ಆಗ ರಾಜೇಶನಿಗೆ ನಿನ್ನೆ ಬಾಸ್ ಮದುವೆ ನೆನಪಾಯಿತು. ಅಲ್ಲ, ನಿನ್ನೆ ನಾವಿಬ್ಬರು ಬಾಸ್ ಮಗಳ ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ನಮ್ಮನ್ನು ಯಾರೂ ಕೆರೆ ಮಾಡಲಿಲ್ಲ. ನಾವೇ ಹುಡುಕಿಕೊಂಡು ಬಾಸ್ಗೆ ಶೇಕ್ ಹ್ಯಾಂಡ್ ಕೊಡಲು ಹೋದರೂ ಬಾಸ್ ಕೈ ಕೊಡಲಿಲ್ಲ. ಆದರೆ ಈ ರಾಜಮ್ಮ ಆಗಿಲ್ಲ, ನಮ್ಮನ್ನು ನೋಡ್ತಿದ್ದ ಹಾಗೆ ಓಡಿ ಬಂದು ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಲ್ಲಿದ್ದ ಎಲ್ಲ ಶ್ರೀಮಂತರನ್ನು ಬಿಟ್ಟು ನಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ, ಅಷ್ಟು ಶ್ರೀಮಂತಳಾಗಿದ್ದರು, ತನ್ನ ಮಗ ಮತ್ತು ಸೊಸೆನ ನಮ್ಮ ಕಾಲಿಗೆ ಬೀಳಿಸಿ ಆಶೀರ್ವಾದ ಕೊಡಿಸಿದರು. ಅಷ್ಟು ದೊಡ್ಡ ಜಮೀನ್ದಾರರು ಅವರು. ನಾವು ರಾಜಮ್ಮಳ ಬಗ್ಗೆ ಗೊತ್ತಿಲ್ಲದೆ ಇಂಥವರ ಮದುವೆಗಳಿಗೆಲ್ಲ ಹೋಗಬೇಕಾ ಎಂದು ತುಂಬ ಚೀಪಾಗಿ ಮಾತಾಡಿದ್ವಿ ಅಂತ ಗಂಡ ಹೆಂಡತಿ ತುಂಬ ದುಃಖಪಟ್ಟರು. ಮುಂದಿನ ವಾರ ಬೆಳಗ್ಗೆ ಅದೇ ಸೊಪ್ಪು ಮಾರುವ ರಾಜಮ್ಮ ಹಳೆ ಅರಿದ ಸೀರೆ ಉಟ್ಕೊಂಡು ರಾಜೇಶನ ಮನೆ ಸೊಪ್ಪು ಮಾರಲು ಬಂದಿದ್ದಾಳೆ. ರಾಜಮ್ಮನ ನೋಡ್ತಿದ್ದ ಹಾಗೆ ರಾಜೇಶನಿಗೆ ಮತ್ತೆ ಶಾಕ್. ಕಾರಣ ಏನಂದರೆ, ಅರೆ ಏನ್ರಿ ಇದು, ಅಷ್ಟು ದೊಡ್ಡ ಅರಮನೆಯಲ್ಲಿ ಇದ್ದಾರೆ, ಕೆಜಿ ಗಟ್ಟಲೆ ಒಡವೆ ಹಾಕ್ಕೊಂಡಿದ್ದರು, ನೋಡೋಕೆ ಒಳ್ಳೆ ಮಾರಾಣಿ ರೀತಿ ಅವತ್ತು ಕಾಣಿಸುತ್ತಿದ್ದರು, ಆದರೆ ಇವತ್ತು ನೋಡಿದರೆ ಮೊದಲಿನಂತೆ ಮತ್ತದೇ ಅರಿದ ಸೀರೆ, ಎಣ್ಣೆ ನೋಡದ ಕೂದಲು, ಈ ರೀತಿ ಏಕೆ ಬಂದಿದ್ದಾರೆ ಅಂತ ರಾಜೇಶನಿಗೆ ಕುತೂಹಲ ತಡೆಯಲಾಗದೆ ಇಷ್ಟು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜಮ್ಮನ ಮನೆಯೊಳಗೆ ಕರೆದು ಸೋಫಾ ಮೇಲೆ ಕೂರಿಸಿ ಮರ್ಯಾದೆಯಿಂದ ವಿಚಾರಿಸಿದಾಗ ರಾಜಮ್ಮ ತನ್ನ ಕಥೆನ ಈ ರೀತಿ ಹೇಳಿದ್ದರು. ಅಣ್ಣ, ನನ್ನ ಮೇಲೆ ನಿಮಗೆ ಸಂದೇಹ ಬಂದಿದ್ದು ಸರಿನೇ. ಆ ಊರಿನಲ್ಲಿ ನಮ್ಮದು ತುಂಬ ದೊಡ್ಡ ವ್ಯವಸಾಯಿ ಕುಟುಂಬ. ನಮಗೆ ಆ ಊರಿನಲ್ಲಿ 500 ಎಕರೆ ಜಮೀನು ಇದೆ. 10 ಎಕರೆಯಲ್ಲಿ ನಾವು ಸೊಪ್ಪು ಬೆಳಿತೀವಿ. ಮಗ ಓದಿ ವ್ಯವಸಾಯಕ್ಕೆ ಸಹಾಯ ಮಾಡ್ತಾನೆ. ವ್ಯವಸಾಯ ಕಾಲೇಜಿನಲ್ಲಿ ಮಾಸ್ಟರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾನೆ. ಸೊಸೆ ಕೂಡ ಮಗನ ಕಾಲೇಜೇ. ಸೊಸೆಗೂ ವ್ಯವಸಾಯದ ಮೇಲೆ ಆಸಕ್ತಿ, ಅದಕ್ಕಾಗಿಯೇ ಈ ಲವ್ ಮ್ಯಾರೇಜು. ಸೊಪ್ಪು ನಾವೇ ಬೆಳೆದು ಹಳ್ಳಿಯಿಂದ ಬೆಳಗ್ಗೆ ನಮ್ಮ ಇಡೀ ಕುಟುಂಬ ಟೆಂಪೋದಲ್ಲಿ ಇಲ್ಲಿಗೆ ತರ್ತೀವಿ. ಎಲ್ಲರೂ ಮಂಕ್ರಿಗಳಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪು ತಗೊಂಡು ಈ ರೀತಿ ಮನೆ ಮನೆಗೆ ತಿರುಗಿ ಸೊಪ್ಪು ಮಾರುತ್ತೀವಿ. ನಾನು ನಡೆದುಕೊಂಡೇ ಸೊಪ್ಪು ಮಾರುವುದರಿಂದ ನನ್ನ ಆರೋಗ್ಯವೂ ಚೆನ್ನಾಗಿದೆ, ಲಾಭನೂ ಸಿಗ್ತಾ ಇದೆ. ಮಗ ಸೊಸೆ ಕೂಡ ಪಾರ್ಟ್ ಟೈಮ್ ಸೊಪ್ಪು ಮಾರ್ತಾರೆ ಅಂತ ರಾಜಮ್ಮ ತನ್ನ ಕತ್ತೆ ಹೇಳಿದಳು. ಹೌದು, ಅಲ್ಲಿ ನೀವು ಮಾರಾಣಿ ಥರ ಇದ್ರಿ, ಆದರೆ ಈಗ ಈ ರೀತಿ ಹಳೆ ಸೀರೆ ಹಾಕ್ಕೊಂಡು ಸೊಪ್ಪು ಮಾರಲು ಬಂದಿದ್ದೀರಲ್ಲ, ಇದು ಯಾಕೆ ಅಂತ ರಾಜೇಶ ಕೇಳಿದ್ದಾನೆ. ಅದಕ್ಕೆ ನಕ್ಕ ರಾಜಮ್ಮ, ಅಲ್ಲ ಅಣ್ಣ, ಸೊಪ್ಪು ಮಾರಲು ರೇಷ್ಮೆ ಸೀರೆ ಒಡವೆ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತಾ, ನೀವೇ ಹೇಳಿ, ಆಗ ಯಾರಾದರೂ ನನ್ನ ಹತ್ತಿರ ಸೊಪ್ಪು ತಗೋತಾರಾ ಅಂತ ನಗುತ್ತಲೇ ರಾಜಮ್ಮ ಹೇಳಿದರು. ಬರೀ 40,000 ಸಂಬಳ ತೆಗೆದುಕೊಳ್ಳುವ ನಾವು ಏನು ಲೆವೆಲ್ ಆಗಿ ಮಾತಾಡ್ತೀವಿ ಅಂತ ಯೋಚಿಸಿದ ರಾಜೇಶನಿಗೆ ನಾಚಿಕೆ ಆಯಿತು. ಆಯ್ತಮ್ಮ ಹೋಗಿ ಬಾ ಎಂದು ರಾಜಮ್ಮನನ್ನು ರಾಜೇಶ ಗೌರವದಿಂದ ಕಳಿಸಿಕೊಟ್ಟ. ಸ್ನೇಹಿತರೆ, ಶ್ರೀಮಂತಳಾದರೂ ವ್ಯವಸಾಯ ಮಾಡುತ್ತಾ ಸೊಪ್ಪು ಮರುತ್ತಾ ಸಿಂಪಲ್ ಜೀವನ ಮಾಡುತ್ತಿರುವ ರಾಜಮ್ಮಳ ಗುಣ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗ್ರೇಟ್ ರಾಜಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ.